ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಬಂದು ಸೇವಿಂಗ್ಸ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಮತ್ತೆ ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆನೂ ಅರ್ಥ ಮಾಡ್ಕೋಬೇಕು. ನಾವು ಸೇವಿಂಗ್ಸ್ ಮಾಡೋದ್ರಲ್ಲೇ ಇನ್ವೆಸ್ಟ್ ಮಾಡೋದ್ರಲ್ಲೇ ಎರಡು ವಿಧ ಇದೆ. ಒಂದು ಬಂದು ನಮ್ಮ ಹಣವನ್ನ ಉಳಿಸುವಂಥದ್ದು, ಅದೊಂದು ಇನ್ವೆಸ್ಟ್ಮೆಂಟು. ಇನ್ನೊಂದು ಇನ್ವೆಸ್ಟ್ಮೆಂಟ್ ಬಂದು ನಮ್ಮ ಹಣವನ್ನ ಬೆಳೆಸುವಂಥದ್ದು. ಸೊ ಈಗ ಒಂದ್ ಫಂಡ್ ಬಂದು ನಿಮ್ಮನ್ನ ಹೆಚ್ಚಿಗೆ ಖರ್ಚು ಆಗದಿದ್ದಂಗೆ ಕಾಪಾಡುತ್ತೆ, ಇನ್ನೊಂದ್ ಫಂಡ್ ಬಂದು ನಿಮ್ಗೆ ಫ್ಯೂಚರ್ಗೆ ಬೆಳೀತಾ ಹೋಗುತ್ತೆ, ಇಷ್ಟು ಪರ್ಸೆಂಟೇಜ್ ಅನ್ನೋ ತರ ಬೆಳೀತಾ ಹೋಗುತ್ತೆ. ಮೇ ಬಿ ಒಂದ್ 10 ವರ್ಷ ಆದ್ಮೇಲೆ ಒಂದಷ್ಟು ಡಬಲ್ ಆಗಿ ನಿಮ್ಗೆ ಕೈಗೆ ಬರುತ್ತೆ. ಒಂದ್ 20 ವರ್ಷ ಅಂತ ಇನ್ವೆಸ್ಟ್ ಮಾಡಿದ್ರೆ ಅದೊಂದ್ ಇಷ್ಟು ಅಂತ ದುಡ್ಡು ಅಂತ ಬರುತ್ತೆ. ರಿಟೈರ್ಮೆಂಟ್ ಆಗುವಂತ ಟೈಮ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಟೈರ್ಮೆಂಟ್ ಆದ್ಮೇಲೆ ನಿಮ್ಗೆ ಅದೊಂದ್ ರೀತಿ ಕೆಲಸ ಮಾಡಿದ್ರೆ ಏನ್ ಸಂಬಳ ಸಿಗುತ್ತೆ. ಈಗ ಬಂದು ನೀವು ಒಂದು 30,000ಗೆ ಎಂಪ್ಲಾಯಿ ಆಗಿದ್ದೀರ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಒಂದ್ 30-35 ಬರುವಂತಹ ಒಂದು ಚಾನ್ಸಸ್ ಇರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಲ್ಲಿ ಎರಡು ವಿಧ ಅಂತ ಹೇಳಿದೆ ನಾನು. ಫಸ್ಟ್ ಬಂದು ನಿಮ್ಮನ್ನ ನಿಮಗೆ ವೇಸ್ಟ್ ಖರ್ಚು ಆಗದೆ ಇರೋ ರೀತಿ ಕಾಪಾಡುವಂತ ಇನ್ವೆಸ್ಟ್ಮೆಂಟ್, ಬಂದು ನೀವು ಇನ್ವೆಸ್ಟ್ ಮಾಡಿರುವಂತಹ ಹಣ ಒಂದಿಷ್ಟು ಪರ್ಸೆಂಟೇಜ್ ಅಲ್ಲಿ ಬೆಳೆಯುವಂಥದ್ದು. ಸೊ ಬೆಳೆಯುವಂಥದ್ದು ಒಂದು ಉಳಿಸುವಂಥದ್ದು. ಸೊ ಇದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ಇನ್ಶೂರೆನ್ಸ್ ನಿಮ್ಮನ್ನ ನಿಮ್ಮ ದುಡ್ಡನ್ನ ಹಾಳಾಗದೇ ಇರೋ ರೀತಿ ಕಾಪಾಡುತ್ತೆ. ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಮಾಡ್ತೀರಾ, 15 ವರ್ಷದ್ದು 20 ವರ್ಷದ್ದು ಎಲ್ ಐ ಸಿ ಮಾಡ್ತೀರಾ, ತುಂಬಾ ಇದೆ SBI ಇನ್ಶೂರೆನ್ಸಸ್ ಮಾಡಿಸ್ತೀರಾ, ಮಕ್ಕಳಿಗೆ ಚೈಲ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳು, ಮತ್ತೆ ಲೈಫ್ ಟೈಮ್ ಅಲ್ಲಿ ಮತ್ತೆ ತುಂಬಾ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಬಂದು ತುಂಬಾ ಇರುತ್ತೆ. ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದಂತಲ್ಲ ಸುಮಾರಿರುತ್ತೆ. ಸೊ ಅದರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ತೀರ, ಆದ್ರೆ ಅದು ಸಡನ್ ಆಗಿ ನಿಮ್ಗೆ ದುಡ್ಡಾಗಿ ಸಿಗಲ್ಲ. ಬಟ್ ಹೆಲ್ತ್ ಇನ್ಶೂರೆನ್ಸ್ ಬಂದು ನಿಮ್ಮ ಹಣವನ್ನ ಉಳಿಸುತ್ತೆ. ಈಗ ಮೇ ಬಿ ನಿಮ್ಗೆಲ್ಲ ಗೊತ್ತಿರುತ್ತೆ ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ನಿಮ್ಗೆ ಖರ್ಚಾಗುತ್ತೆ, ಎಕ್ಸ್ಪೆನ್ಸ್ ಆಗುತ್ತೆ. ಹಾಸ್ಪಿಟಲ್ಗೆ ಏನಾದ್ರೂ ನೀವು ಹೋದ್ರಿ, ಒಂದ್ ವೇಳೆ ನಿಮ್ಗೆ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಯ್ತು, ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯ್ತು, ನೀವು ಹೋಗಿ ಅಡ್ಮಿಟ್ ಆದ್ರಿ ಅಂತಂದ್ರೆ ಮೇ ಬಿ ನಿಮ್ಗೆ ಒಂದು 1 ಲ್ಯಾಕ್ ಬರಬಹುದು, ಇಲ್ಲ ಒಂದು 80,000 ಬರ್ಬೋದು, ಇಲ್ಲ 2 ಲ್ಯಾಕ್ ಬರ್ಬೋದು. ಈಗೆಲ್ಲ ಬಿಲ್ ಜಾಸ್ತಿ ಇದೆ, ಈಗೆಲ್ಲ ಎಕ್ಸ್ಪೆನ್ಸಿವ್. ನೀವು ಎಂತ ಹಾಸ್ಪಿಟಲ್ ಅಂತ ನೀವು ಹಾಸ್ಪಿಟಲ್ ಮೆಟ್ಲಕ್ಕೂ ಕೂಡ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಹಾಳಾಗುತ್ತೆ ನಮ್ದು. ಸೊ ನೀವೇನಾದ್ರೂ ಒಂದು 2 ಲಕ್ಷ ಕೂಡಿಟ್ಟಿರ್ತೀರಾ, ಏಕ್ದಮ್ಮು ಒಂದು 8 ದಿವಸನೋ ಒಂದು ವಾರನೋ 5 ದಿವಸನೋ ಒಂದು ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಬಂದು ಟ್ರೀಟ್ಮೆಂಟ್ ಅನ್ನ ತಗೊಂಡಿರ್ತೀರಾ. ಸೊ ಅದೇ ಟೈಮಲ್ಲಿ ಈ ರೀತಿ ಇನ್ವೆಸ್ಟ್ ಮಾಡಿರುವಂತಹ ಹಣಗಳು ನಿಮ್ಗೆ ಒಂದೇ ಸಲ ಖರ್ಚಾಗ್ಬಿಡುತ್ತೆ. ಸೊ ನಿಮ್ ಇನ್ವೆಸ್ಟ್ ಮಾಡಿದ ದುಡ್ಡು, ಇಲ್ಲಾಂದ್ರೆ ನೀವು ಕೂಡಿಟ್ಟಿರುವಂತಹ ದುಡ್ಡು, ಸೇವಿಂಗ್ಸ್ ಮಾಡಿರುವಂಥದ್ದು ಜಸ್ಟ್ ಒಂದು 5 ಡೇಸ್ ಅಲ್ಲೋ ಇಲ್ಲಾಂದ್ರೆ ಒಂದು 6 ಡೇಸ್ ಅಲ್ಲೋ ಹಾಳಾಗ್ಬಿಡುತ್ತೆ. ಸೊ ಯೋಚನೆ ಮಾಡಿ, ಒಂದು 5 ವರ್ಷ 10 ವರ್ಷ ಕೂಡಿಟ್ಟಿರುವಂತಹ ಹಣ ಜಸ್ಟ್ ಆ 5 ಡೇಸ್ ಹೋಯ್ತು ಅಂತಂದ್ರೆ ನಿಮ್ಗೆ ಅದೆಷ್ಟು ದೊಡ್ಡ ಲಾಸು. ಸೊ ಇನ್ಶೂರೆನ್ಸ್ ಅನ್ನೋದು ಕೈ ಕೊಡುತ್ತೆ ನಿಮ್ಗೆ. ಸೊ ಹಾಗಾಗಿ ಇದೊಂದು ಇನ್ವೆಸ್ಟ್ಮೆಂಟ್ ತರಾನೇ, ಇನ್ವೆಸ್ಟ್ಮೆಂಟೇನೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಗೊತ್ತಿದೆ. ಸೊ ನಾನು ಪ್ರೆಸೆಂಟ್ ನಾನು ಮಾಡಿದ್ದೀನಿ ಅದನ್ನ ಕರೆಕ್ಟಾಗಿ ವರ್ಷ ವರ್ಷ ರಿನಿವಲ್ ನನ್ನ ಮೊಬೈಲಲ್ಲೇ ಮಾಡಿಬಿಡ್ತೀನಿ. ಸೊ ಆನ್ಲೈನಲ್ಲೇ ನಾನು ಮಾಡೋದ್ರಿಂದ ನನಗೆ ಸರ್ಟಿಫಿಕೇಟು ನನಗೆ ಇಮಿಡಿಯೇಟ್ ಆಗಿ 10 ಮಿನಿಟ್ಸ್ಗೆಲ್ಲನೂ ಮೇಲಲ್ಲಿ ಬರುತ್ತೆ. ನಾನು ಪ್ರಿಂಟ್ ಔಟ್ ತೊಗೋಬೋದು, ಇಲ್ಲಾಂದ್ರೆ ನನಗೆ ಒಂದು ವೀಕಲ್ಲಿ ಸ್ಪೀಡ್ ಪೋಸ್ಟಲ್ಲೂ ಕೂಡ ಪೋಸ್ಟ್ಗೆ ಮನೆಗೆ ಬಂದ್ಬಿಡತ್ತೆ ಪೋಸ್ಟು. ಸೊ ಈ ರೀತಿ ನಾನು ಬಂದು ಮನೇಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನಗೆ 3,75,000 ಬಂದು ನನಗೆ 1 ವರ್ಷಕ್ಕೆ ಕವರೇಜ್ ಇದೆ, ಯಾಕಂದರೆ 2-3 ಇಯರ್ಸಿಂದ ನಾನು ಯೂಸ್ ಮಾಡಿಲ್ಲ. ಸೊ ಬೋನಸ್ ಪಾಯಿಂಟ್ ಅಂತ ನಮಗೆ ಒಂದು 75,000 ಈ ರೀತಿ, ಸೊ 90,000 75,000 1 ಲ್ಯಾಕ್ ಈ ರೀತಿ ಬಂದು ಬೋನಸ್ ಪಾಯಿಂಟ್ ಅಂತ ನಮಗೆ ಕೊಡ್ತಾರೆ. ಸೊ ಅದು ನಮಗೆ ಯೂಸ್ ಆಗುತ್ತೆ. ಸೊ ನಮ್ಮ ಮನೆಯಲ್ಲಿ ಎಷ್ಟು 4 ಜನಕ್ಕೆ ನಾವು ಮಾಡಿಸಿದೀವಿ ಅಂದ್ರೆ 4 ಜನಕ್ಕೂ ಕವರ್ ಆಗುತ್ತೆ. ಸೊ ಎಷ್ಟು ಯೂಸ್ಫುಲ್ ನಮ್ಮ ಇನ್ವೆಸ್ಟ್, ಈ ಒಂದು ಇನ್ವೆಸ್ಟ್ ಬಂದು ನಮ್ಮ ಸೇವಿಂಗ್ಸ್ ಅನ್ನು, ನಾವು ಮುಂದೆ ಇಟ್ಟಿರುವಂತಹ ಹಣವನ್ನು ಹಾಳು ಮಾಡದೆ ನಮ್ಮನ್ನ ಕಾಪಾಡುತ್ತೆ. ಸೊ ಈ ಫಂಡ್ ಬಂದು ನಮ್ಮನ್ನ ಕಾಪಾಡುತ್ತೆ, ನಮ್ಮ ವೇಸ್ಟ್ ಖರ್ಚು ಆಗದೆ ಇರೋ ರೀತಿ ಕಾಪಾಡುತ್ತೆ. ಎರಡನೇದು ಬಂದು ರೆಂಟಲ್ ಹೌಸಸ್. ನೀವು ಅಂಗಡಿಗೆ ಬಾಡಿಗೆ ಬಿಟ್ಟಿರ್ಬೋದು, ಇಲ್ಲ ಯಾರಿಗಾದ್ರೂ ಮನೆಗೆ ಬಾಡಿಗೆ ಬಿಟ್ಟಿರ್ಬೋದು, ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಮನೆ ಕಟ್ಟಿರ್ತೀರಲ್ಲ, ಹಳೆ ಮನೆ ಯಾವುದಾದ್ರೂ ಇರುತ್ತೆ ಅದನ್ನ ತಿರುಗಿ ಇನ್ನು ರಿನೋವೇಟಿವ್ ಮಾಡಿ, ನೀವು ಇನ್ನೂ ಹಳೆದನ್ನ ಹೊಸಾದ್ ಮಾಡಿ, ಪಾರ್ಟಿಷನ್ ಮಾಡಿ, ಅದಕ್ಕೆ ನೀವೊಂದು ಎಲ್ಲ ನೀಟಾಗಿ ಡೋರ್ಸ್ ಎಲ್ಲ ಹಾಕ್ಸಿ ಒಂದೊಂದು ಭಾಗವನ್ನು ಒಂದೊಂದು ಇದಕ್ಕೆ ಅಂಗಡಿ ತರ ನೀವು ಬಿಟ್ಟಿರ್ತೀರಾ, ಒಂದು ಹೋಟ್ಲ್ಗೋ ಒಂದು ಅಂಗಡಿಗೋ ಇಲ್ಲ ಮನೆಗಳಿಗೋ ಬಿಟ್ಟಿರ್ತೀರಾ ಅಂತ ಇಟ್ಕೊಳ್ಳೋಣ. ಸೊ ಅದರಿಂದ ಒಂದಿಷ್ಟು ಪರ್ಟಿಕ್ಯುಲರ್ ಅಮೌಂಟ್ ಅಂತ ನಿಮಗೆ ತಿಂಗಳು ತಿಂಗಳೂ ಸೇವ್ ಆಗಿ ಬರುತ್ತೆ. ಸೊ ಇದು ಬಂದು ನಿಮ್ಮ ಒಂದು ಹಣವನ್ನ ಉಳಿಸೋದು. ಸೊ ನೀವೇನು ಇನ್ವೆಸ್ಟ್ ಮಾಡಿರ್ತೀರಾ, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ನಿಮಗೆ ಅದು ಲಾಭವಾಗೂ ಬರ್ತಾ ಇರುತ್ತೆ, ಅಲ್ಲೇ ನಿಮಗೆ ರೆಂಟಲ್ ಹೌಸ್ ಥರ ನಿಮಗೆ ಒಂದು ಸ್ವತ್ತು ಕೂಡ ನಿಮ್ಮ ಹತ್ರ ಇರುತ್ತೆ. ಓಕೆ, ಈ ಎರಡು ಪಾಯಿಂಟ್ಸ್ ಬಂದು ಈ ಎರಡು ವಿಷಯನೂ ನೀವು ಇನ್ವೆಸ್ಟ್ ಮಾಡುವಂಥ ಹಣವನ್ನು ಉಳಿಸುತ್ತೆ, ನಿಮ್ಮನ್ನು ಹಣದ ಲಾಸಿಂದ ಕಾಪಾಡುತ್ತೆ. ಈಗ ಎರಡನೇ ಪಾಯಿಂಟ್ ಅಂತ ಬಂದಾಗ ಯಾವ್ದ್ಯಾವ್ದು ನಮಗೆ ಇನ್ವೆಸ್ಟ್ ಮಾಡಿರೋದು ಲಾಭ ಕೊಡುತ್ತೆ ಅಂತ ನೋಡ್ಬೋದು. ತುಂಬ ಜನರು ಬಂದು FD ಇಡ್ತೀರಾ,
ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಇಡ್ತೀರಾ, ಅದು ಒಂದ್ ರೀತಿ ಇನ್ವೆಸ್ಟ್ಮೆಂಟ್ ಏನೆ. ಸೊ ಬ್ಯಾಂಕ್ ಅಲ್ಲಿ ನೀವೇನಾದ್ರೂ ಎಫ್ ಡಿ ಇಟ್ರಿ ಅಂದ್ರೆ ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಇಷ್ಟು ಪರ್ಸೆಂಟೇಜ್ ಅಂತ ನಿಮ್ಗೆ ಬಡ್ಡಿಗೆ ಬರುತ್ತೆ ವರ್ಷ ವರ್ಷನೂ, ಅದು ಒಂದ್ ರೀತಿ ಲಾಭ. ಎರಡನೇದು ಬಂದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೆಲವರು ಬಂದು ಶೇರ್ ಮಾರ್ಕೆಟ್ಸ್ ಅಲ್ಲಿ ಹಾಕ್ತಾರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕ್ತಾರೆ. ಒಂದ್ ವೇಳೆ ನೀವು ಮ್ಯೂಚುವಲ್ ಫಂಡ್ಸ್ ಶೇರ್ ಮಾರ್ಕೆಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ, ಯಾವ್ದಾದ್ರು ಶೇರ್ಸ್ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ, ನೀವು ಒಂದು ಗುಡ್ ಫೈನಾನ್ಷಿಯಲಿ ಅಡ್ವೈಸರ್ ಹತ್ರ ನೀವು ಕೇಳಬೇಕು, ಇದು ಹೇಗೆ ಇದು ಮಾಡ್ಬೋದಾ, ಏನ್ ಲಾಭ ಇದೆ ಇದರಿಂದ, ನನಗೆ ಎಷ್ಟು ಪರ್ಸೆಂಟೇಜ್ ಲಾಭ ಬರುತ್ತೆ ವರ್ಷಕ್ಕೆ, ಈ ಥರ ಎಲ್ಲ ಕೇಳಿಬಿಟ್ಟು ನೀವು ಇನ್ವೆಸ್ಟ್ ಮಾಡೋದು ಒಳ್ಳೇದು. ಇಮಿಡಿಯೇಟ್ ಆಗಿ ಆನ್ಲೈನ್ಗೆ ಹೋಗಿ ನೋಡೋದು, ಯೂಟ್ಯೂಬ್ ನೋಡಿ ನೋಡೋದು, ಹೇಗೆ ಮಾಡೋದು ಅಂತ ತಿಳ್ಕೊಂಡು ನೀವೇ ಇಮಿಡಿಯೇಟ್ ಆಗಿ ಮಾಡಕ್ ಹೋಗ್ಬೇಡಿ. ತುಂಬಾ ಫೇಕ್ ವೆಬ್ಸೈಟ್ಸ್ ಜಾಸ್ತಿ ಇದಾವೆ, ಫೇಕ್ ಶೇರ್ಸ್ ಅಂತ ತುಂಬ ಇರ್ತವೆ, ಅದ್ರಲ್ಲಿ ಹೋಗಿ ಹಾಕಿ ಹಣ ಕಳ್ಕೊಂಡ್ಬಿಟ್ಟಿರ. ಸೊ ಏನಿದ್ರು ಫೈನಾನ್ಷಿಯಲಿ ಅಡ್ವೈಸರ್ಸ್ ಹತ್ರ ಕೇಳಿಬಿಟ್ಟು ಗೊತ್ತಿರೋರ ಹತ್ರ ತಿಳ್ಕೊಂಡು ನೀವು ನಿಮ್ಮ ಈ ಒಂದು ಮ್ಯೂಚುವಲ್ ಫಂಡ್ಸು ಶೇರ್ ಮಾರ್ಕೆಟ್ಸು ಯಾವ್ದ್ರಲ್ಲಾದರೂ ಇನ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದು ಗೋಲ್ಡ್. ಗೋಲ್ಡ್ ನೀವು 999 ತೊಗೊಂಡ್ರಿ, ಪ್ಯೂರ್ ಆಗಿ ತೊಗೊಂಡ್ರಿ ಅಂತಂದ್ರೆ ಅದು ನಿಮಗೆ ನೆಕ್ಸ್ಟ್ ವ್ಯಾಲ್ಯೂ ಬಂದು ಕಂಪ್ಲೀಟ್ ಆಗಿ ಸಿಗುತ್ತೆ. ನೀವು ಆಭರಣವಾಗಿ ತೊಗೊಂಡ್ರಿ ಅಂದ್ರೆ ಅದರಲ್ಲಿ ವೇಸ್ಟೇಜ್, ಕೂಲಿ, GST ಅದು ಇದು ಅಂತ ಹೇಳಿ ತೆಗೆದುಬಿಟ್ಟು ಅದರಲ್ಲಿ ಸ್ಟೋನ್ ಇದ್ರೆ ಅದೆಲ್ಲ ತೆಗೆದು ನಿಮಗೆ ಹಣ ಬಂದು ಒಂದು 90% ಸಿಗುತ್ತೆ, 100 90 ರೂಪಾಯಿ ಹಣ ಸಿಗುತ್ತೆ ನಿಮಗೆ. 999 ನೀವು ತಗೊಂಡ್ರಿ ಅಂತಂದ್ರೆ ಆ ಹಣ ಏನ್ ರೇಟ್ ಇರುತ್ತೋ ಆ ರೇಟ್ ನಿಮಗೆ ಸಿಗುತ್ತೆ. ಸೊ ಇವಾಗ ನೀವು 5,000 ರೂಪಾಯಿಗೆ ಒಂದು ಗ್ರಾಮ್ ತಗೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಈಗ ಬಂದು 5,500 ಇದೆ 999, ಸೊ 5,500 ಕೊಟ್ಟು ಒಂದು ಗ್ರಾಮ್ 999 ತಗೊಂಡ್ರಿ ಅಂದ್ರೆ 1 ಇಯರ್ ಆಫ್ಟರ್ ಅದು 6,000 ಆಗಿರ್ಬೋದು, 6,200 ಆಗಿರ್ಬೋದು. ಈಗ ನನಗೆ ಗೊತ್ತಿರೋ ಪ್ರಕಾರ ಒಂದು 3-4 ತಿಂಗಳಿಂದಾನೆ 4,680 ರೂಪಾಯಿ ಇದ್ದಿದ್ದ ಒಡವೆ ಬಂದು ಈಗ 5,170 ರೂಪಾಯಿ ಆಗಿದೆ. ಸೊ 3-4 ತಿಂಗಳಲ್ಲೇ 1 ಗ್ರಾಮ್ ಮೇಲೆ 500 ಜಾಸ್ತಿ ಆಗಿದೆ. ಸೊ ಆ ತರ ನಿಮ್ಗೆ ಲಾಭ ಸಿಗುತ್ತೆ. ಸೊ 500, 1,000, 800 ಈ ರೀತಿ ಬಂದು ನಿಮ್ಗೆ ಲಾಭ ಸಿಗೋದಕ್ಕೆ ಕಂಪ್ಲೀಟ್ ಆಗಿ ಚಾನ್ಸ್ ಇದೆ. ಸೊ ಅವಾಗ ನೀವು 10 ಗ್ರಾಮ್ ತಗೊಂಡ್ರಿ ಅಂದ್ರೆ ನಿಮ್ಗೆ ಒಂದು ಅದ್ರ ಮೇಲೆ ಒಂದಷ್ಟು ಲಾಭ ಅಂತ ಸಿಗುತ್ತೆ. ಹಾಗೆ ನೀವು ಮನೇಲಿ ಅದನ್ನ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಬೇಕು ಅಂತಂದಾಗ ನೀವು ಒಡವೆ ಆದ್ರೂ ಮಾಡಿಸ್ಕೋಬಹುದು, ಇಲ್ಲ ಅದನ್ನ ಮಾರ್ಬಿಟ್ಟು ದುಡ್ಡಾದ್ರೂ ಮಾಡ್ಕೋಬಹುದು, ಇಲ್ಲ ಸಡನ್ ಆಗಿ ನಿಮ್ಗೆ ಏನೋ ಒಂದು ಲೋನ್ ಬೇಕು, ಗೋಲ್ಡ್ ಲೋನ್ ಬೇಕು. ಇವಾಗ ಯಾವ್ದೋ ಒಂದು ಲೋನ್ ಮಾಡಕ್ ಹೋದ್ರೆ ಲೋನ್ ತುಂಬಾ ಲೇಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಕಾರ್ ಮೇಲೆ, ಇಲ್ಲ ಅಂತಂದ್ರೆ ಮನೆ ಮೇಲೆ, ಇಲ್ಲ ಏನೋ ಇರುವಂತ ಪರ್ಟಿಕ್ಯುಲರ್ ಲ್ಯಾಂಡ್ಸ್ ಮೇಲೆ ನೀವು ಲೋನ್ ತಗೊಳಕ್ ಹೋದ್ರೆ ಖಂಡಿತವಾಗ್ಲೂ ತುಂಬಾ ಅದ್ರ ಪ್ರಾಸೆಸ್ ಲೇಟ್. ಸೊ ಆದ್ರೆ ಒಂದು ಒಡವೆ ಮೇಲೆ ಲೋನ್ ತಗೊಳಕ್ ಹೋದ್ರೆ ವಿತಿನ್ 4 ಅವರ್ಸ್ ಒಳಗಡೆ ಬ್ಯಾಂಕ್ ಅಲ್ಲಿ ಆದ್ರೆ ಕಡಿಮೆ ಬೇಗ ಆಗಲ್ಲ, ಒಂದ್ ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಸೊ ಈ ಮಣಪುರಂ ಅದು ಇದು ಅಂತ ಹೋದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ದುಡ್ಡಾಗಿ ಕೊಡ್ತಾರೆ. ಅಂದ್ರೆ ಅಲ್ಲಿ 1 ರೂಪಾಯಿ ಬಡ್ಡಿ ಇರುತ್ತೆ, ಇಲ್ಲಿ ಬಂದು ನಮ್ಗೆ 70 ಪೈಸಾ 77 ಪೈಸಾ ಈ ರೀತಿ ಬಡ್ಡಿಗಳು ನಮ್ಗೆ ಕೊಡ್ತಾರೆ. ಸೊ ಅಗ್ರಿ ಗೋಲ್ಡ್ ಅಂತ ಕೊಡ್ತಾ ಇದ್ದಾರೆ SBI ಅಲ್ಲಿ. ಸೊ ನೀವು ವಿಚಾರಿಸಿ, ಸೊ ಈ ರೀತಿ ಗೋಲ್ಡ್ ಲೋನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡಿರುವ ಹಣವಂತ ಬೆಳೆಸುವಂಥದ್ದು ಈ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್. ಇದು ಬಂದು ಉಳಿಸುವಂಥದ್ದು, ನಾನು ಹೇಳಿದ್ದು ಇನ್ಶೂರೆನ್ಸ್ ಮತ್ತೆ ರೆಂಟಲ್ ಹೌಸಸ್ ಎಲ್ಲ ಉಳಿಸುತ್ತೆ, ಇದು ಬಂದು ಬೆಳೆಸುತ್ತೆ ನಿಮ್ಮನ್ನ ಹೆಚ್ಚಿಗೆ ಬೆಳೆಸುತ್ತೆ. ಓಕೆ, ಇದರಲ್ಲಿ ಈ ಕ್ಯಾಟಗರಿಯಲ್ಲಿ ರೆಂಟಲ್ ಹೌಸ್ ಕೂಡ ಬರುತ್ತೆ. ಅಂದ್ರೆ ನೀವು ಇನ್ವೆಸ್ಟ್ ಮಾಡಿ ಅದ್ರ ಲಾಭನ ತೆಗೆದು ಬಿಟ್ಟಿದ್ದೀರಾ ಅಂತಂದ್ರೆ, ಈಗ ಒಂದು 5 ಲಕ್ಷ ಖರ್ಚು ಮಾಡಿ ಒಂದು ಮನೇನ ರೆಡಿ ಮಾಡಿದೀರಾ, ಅಂಗಡಿಗಳನ್ನ ರೆಡಿ ಮಾಡಿದೀರಾ ಅಂತಂದ್ರೆ ನೀವು ಆ ಲಾಭನ ಪಡ್ಕೊಂಡ್ಬಿಟ್ಟಿರ್ತೀರ ಆಲ್ರೆಡಿ. 2-3 ಇಯರ್ಸ್ ಬ್ಯಾಕ್ ಬಂದು ಅದ್ರ ಲಾಭ ನಿಮ್ಗೆ ಕಂಪ್ಲೀಟ್ ಆಗಿ ಕೈಗೆ ಬಂದು ಸೇರಿರುತ್ತೆ. ಅದಾದ್ಮೇಲೆ ಆ ದುಡ್ಡು ನಿಮ್ಗೆ ಬೆಳೀತಾ ಹೋಗುತ್ತೆ, ನೀವೇನ್ ಹಾಕಿದಿರೋ ಆ ಬಂಡವಾಳ ಕೈಗೆ ಬಂತು, ಇನ್ ಮುಂದೆ ಬೆಳೆಯುವಂಥದ್ದು. ಸೊ ರೆಂಟಲ್ ಹೌಸಸ್ಸು ನಿಮ್ಮ ಬಂಡವಾಳ ಕೈಗೆ ಬರೋವರೆಗೂ ನಿಮ್ಮನ್ನ ಉಳಿಸುತ್ತೆ, ಬಂಡವಾಳ ಕೈಗೆ ಬಂದ್ಮೇಲೆ ನಿಮ್ಮನ್ನ ಬೆಳೆಸುತ್ತೆ. ಸೊ ಈ ರೀತಿ ಬಂದು ಇನ್ವೆಸ್ಟ್ಮೆಂಟ್ ಗಳು ಇದಾವೆ. ಸೊ ಹಾಗಾಗಿ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೂ ಕೂಡ ತುಂಬಾ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಕೇಳಿದ್ರೆ ಮಾಡಬಹುದು. ರಿಯಲ್ ಎಸ್ಟೇಟ್ ಬಗ್ಗೆ ನಾನು ಕೇಳಿದ್ದೀರಾ ಒಬ್ರು ಕಮೆಂಟ್ ಮಾಡಿ. ಸೊ ರಿಯಲ್ ಎಸ್ಟೇಟ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಪ್ರಾಪರ್ ಆಗಿ ಅಡ್ವೈಸರ್ಸ್ನ ಕೇಳಿ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ನೀವು ಕೃಷಿ ಭೂಮಿ ಮೇಲೆ ಕಾಸು ಹಾಕ್ತಾ ಇದ್ದೀರಾ, ಒಂದೆರಡು ಕುಂಟೆ ಲೆಕ್ಕದಲ್ಲಿ ತಗೋತಾ ಇದ್ದೀರಾ, ಸೈಟ್ ಅಂತ ಕನ್ಸಿಡರ್ ಮಾಡಲ್ಲ, ಕುಂಟೆ ಅಂತಾನೆ ಕನ್ಸಿಡರ್ ಮಾಡೋದು. ಕುಷ್ಕಿ ಜಮೀನು ಅಂತ ಹೇಳ್ತಾರೆ. ಸೊ ಇದು ಬಂದು ಕೃಷಿ ಮಾಡ್ತಾ ಇರುವಂತ ಜಮೀನು, ಹೊಲ, ತೋಟ ಇಂಥದ್ರಲ್ಲಿ ಬರುವಂತ ಕ್ಯಾಟಗರಿಗೆ ಸೇರಿರುವಂಥದ್ದು. ಸೊ ಇದರಲ್ಲಿ ತಗೊಳ್ಳುವಂತಹ ಜಮೀನು ನಿಮಗೆ ಸೈಟ್ ಆಗಿ ಕನ್ಸಿಡರ್ ಆಗಲ್ಲ. ಸೈಟ್ ಆಗಿ ಕನ್ಸಿಡರ್ ಆದಾಗ ಯಾವಾಗ ಅಂತಂದ್ರೆ ಕನ್ವರ್ಷನ್ ಮಾಡಬೇಕು ಸೈಟ್ಗೆ. ಸೊ ಕನ್ವರ್ಷನ್ ಮಾಡಿ ಪಂಚಾಯತಿಗಳಲ್ಲಿ ಬಿ ಖಾತೆನೋ ಎ ಖಾತೆನೋ ಏನ್ ಕೊಡ್ತಾರೋ ಅದನ್ನ ತಗೊಂಡು ಅದಕ್ಕೆ ತಕ್ಕ ಹಾಗೆ ಲೋನ್ಸ್ ನಿಮಗೆ ಪ್ರಾಪರ್ ಆಗಿ ಆಗುತ್ತೆ. ಕುಷ್ಕಿ ಜಮೀನ್ಗೆ ಲೋನ್ ಆಗೋದು ಎಲ್ಲ ಬ್ಯಾಂಕಲ್ಲೂ ಕನ್ಸಿಡರ್ ಮಾಡಲ್ಲ, ಅದನ್ನ ರಿಜೆಕ್ಟ್ ಮಾಡ್ತಾರೆ ಆದಷ್ಟು. ಸೊ ಯೋಚನೆ ಮಾಡಿ ಯಾವ ಸೈಟ್ ಮೇಲೆ ನೀವು, ಒಂದ್ ವೇಳೆ ಸೈಟ್ ತಗೊಂಡ್ರೆ ರೇಟ್ ಜಾಸ್ತಿ, ನಮ್ಮೂರಲ್ಲಿ 20 ಲಕ್ಷ ಇದೆ, 50 ಲಕ್ಷ ಇದೆ, 30-40, ಅದೇ ಕುಷ್ಕಿ ಜಮೀನು ಬಂದು ನಮಗೆ 20 ಲಕ್ಷಕ್ಕೆ ಸಿಗ್ತಾ ಇದೆ, 15 ಲಕ್ಷಕ್ಕೆ ಸಿಗ್ತಾ ಇದೆ, ಕುಂಟೆ ಲೆಕ್ಕದಲ್ಲಿ ತಗೋಬೋದಲ್ವಾ ಅಂತಂದ್ರೆ, ಹೌದು. ನೀವು ಇದಕ್ಕೆ ಹೋಗಿ ನೀವು ಲೇಔಟ್ಸಲ್ಲಿ ಹೋಗಿ ಒಂದು 50 ಲ್ಯಾಕ್ ಬಂದು ಅಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಅದೇ ಇಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ಆ ಕುಷ್ಕಿ ಜಮೀನು ಏನು ಕೃಷಿ ಜಮೀನು ಇರುತ್ತೋ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ನಿಮಗೆ ಜಾಗ ಜಾಸ್ತಿ ಸಿಗುತ್ತೆ. ಸೊ 2 ಕುಂಟೆ ನಿಮಗೆ ಇಲ್ಲಿ ತಗೊಳ್ಳೋ ಒಂದು ಸೈಟು, ಇಲ್ಲಿ 2 ಕುಂಟೆಗೆ ನಿಮಗೆ ಹೆಚ್ಚಿಗೆ ಜಾಸ್ತಿ ಕಮ್ಮಿ ಕಾಸಿದೆ. ಸೊ ಅಲ್ಲಿ ನೀವು
ಐವತ್ ಲಕ್ಷ 30-40 ಸೈಟು, 50 ಲಕ್ಷನೋ ಇಲ್ಲ 40 ಲಕ್ಷನೋ 37 ಲಕ್ಷನೋ ನೀವು ಕೊಟ್ಟು ತಗೋತಾ ಇದ್ದೀರಾ ಅಂದ್ರೆ ಇಲ್ಲಿ ಅದೇ ಸೈಟು ಡಬಲ್ ಆಗಿ, ಸೊ ನಿಮ್ಗೆ ಸ್ಕ್ವೇರ್ ಫೀಟ್ಸ್ ಜಾಸ್ತಿ ಬರುತ್ತೆ. ಸೊ 340 ಅಂತಂದ್ರೆ 30-40 ಅಂತಂದ್ರೆ ನಿಮ್ಗೆ ಬಂದು 1200 ಸ್ಕ್ವೇರ್ ಫೀಟ್ ಬರುತ್ತೆ. ಸೊ ಅದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಲ್ಯಾಂಡ್ ಸಿಗ್ತಾ ಇದೆ, ಕಡಿಮೆ ರೇಟ್ಗೆ 20 ಲಕ್ಷಕ್ಕೆ ಸಿಗ್ತಾ ಇದೆ ಅಂದ್ರೆ ತಗೊಂಡ್ಬಿಡಿ. ಎರಡು ಕುಂಟೆಗೆ ಬಂದು ಹತ್ತತ್ರ ಒಂದು ಲಕ್ಷ ಬಂದು ನಿಮ್ಗೆ ಕನ್ವರ್ಷನ್ಗೆ ಪೇ ಮಾಡ್ಬೇಕಾಗತ್ತೆ. ಸೊ ಅದಕ್ಕೊಂದು ಸ್ವಲ್ಪ ಪ್ರೊಸೀಜರ್ ಫಾಲೋ ಮಾಡಿ ನೀವು ಸೈಟ್ ಆಗಿ ಕನ್ವರ್ಷನ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಇನ್ನೂ ಬೆನಿಫಿಟ್, ಇನ್ನೂ ಡಬಲ್ ಸೈಟ್ ಆಗಿ ತಗೋಬಹುದು. ಇಲ್ಲಿ ಒಂದ್ ಸೈಟ್ಗೆ ಇನ್ವೆಸ್ಟ್ ಮಾಡೋದು ನೀವು ಎರಡು ಕುಂಟೆನೋ 4 ಕುಂಟೆ ತರ ನೀವು ತಗೊಂಡು ಅದನ್ನ ಸೈಟ್ ಆಗಿ ಕನ್ವರ್ಷನ್ ಮಾಡಿಕೊಂಡು ನಾಳೆ ದಿವಸ ನೀವು ಲೋನ್ಗೆ ಅಪ್ಲೈ ಮಾಡ್ಬೋದು. ಸೇಮ್ ಏನ್ ನಿಮ್ಗೆ ಲೇಔಟ್ಸ್ ಅಲ್ಲಿ ಸಿಗುವಂತ ಸೈಟ್ಗೆ ಮನೆ ಕಟ್ಟೋದಕ್ಕೆ ಲೋನ್ ಸಿಗುತ್ತೋ ಈ ಕನ್ವರ್ಷನ್ ಮಾಡಿರುವಂತಹ ಸೈಟ್ಗೂ ನಿಮ್ಗೆ ಲೋನ್ ಸಿಗುತ್ತೆ. ಸೊ ಈ ರೀತಿ ಮಾಡಿ ನೀವು ಮಾಡ್ಕೋಬಹುದು. ಅಂದ್ರೆ ಏನ್ ಗೊತ್ತಾ ಅರ್ಥ ಕನ್ವರ್ಷನ್ ಅಂತಂದ್ರೆ, ಖುಷ್ಕಿ ಜಮೀನನ್ನ ಕನ್ವರ್ಷನ್ ಮಾಡೋದು ಅಂದ್ರೆ ನಿಮ್ಮ ಹಣ ನಿಮ್ಮ ಒಂದು ಚಿನ್ನಕ್ಕೆ ಹಾಲ್ ಮಾರ್ಕ್ ಹಾಕ್ಸ್ದಂಗೆ, ಅಷ್ಟೇನೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಹಾಲ್ ಮಾರ್ಕ್ ಇಲ್ಲದೆ ವಿತೌಟ್ ಹಾಲ್ ಮಾರ್ಕ್ ಇರುವಂತಹ ಒಡವೆನ ಎತ್ಕೊಂಡು ಹೋದ್ರೆ ಅವ್ರು ಉಜ್ಜಿ ಅದನ್ನ ಕಂಡಿಡಿತಾರೆ. ಬಟ್ ನಾವು ಹಾಲ್ ಮಾರ್ಕ್ ಹಾಕ್ಸ್ಕೊಂಡು ಹೋದ್ರೆ ಏನು ಉಜ್ಜಲ್ಲ, ಏನು ಮಾಡಲ್ಲ, ಕರೆಕ್ಟಾ? ಅದಕ್ಕೆ ಒಂದು ಗುರುತು, ಅದೇ ತಾನೇ ಕನ್ವರ್ಷನ್ ಅನ್ನೋದನ್ನ ಮಾಡಿಸ್ಬೇಕು. ಸೊ ಈ ರೀತಿ ದುಡ್ಡನ್ನ ಲ್ಯಾಂಡ್ಸ್ ಮೇಲೆನೂ ಹೇಳ್ತಾರೆ, ಮಣ್ಣಲ್ಲಿ ಹಾಕು ಇಲ್ಲ ಹೊನ್ನಲ್ಲಿ ಹಾಕು ಅಂತ. ದುಡ್ಡನ್ನ ನೀವು ಬಂದು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ನಿಮ್ಗೆ ಒಂದು ಹೆಲ್ದಿ ಫ್ಯೂಚರ್ ಅಲ್ಲಿ ಬಂದು ತುಂಬಾ ಚೆನ್ನಾಗಿ ನೀವಿರಬಹುದು. ಸೊ ಆರಾಮಾಗಿ ಎಲ್ಲಾ ವಸತಿಗಳನ್ನು ನಾವು ಪಡ್ಕೊಂಡು ಸೌಲಭ್ಯಗಳಿಂದ ಬದುಕಬೇಕು ಅಂದ್ರೆ ಇವಾಗಿಂದಾನೇ ನಾವು ಇನ್ವೆಸ್ಟ್ ಮಾಡಬೇಕು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.